ಜನತೆಗೆ ವೈಯಕ್ತಿಕ ಸೌಚತ್ಯ ಮತ್ತು ನೈರ್ಮಲ್ಯದ ಬಗ್ಗೆ ನಾವು ಕೆಲವೊಂದು ಜಾಗೃತಿಗಳನ್ನು ಮೂಡಿಸ್ತಾ ಇದ್ದೀವಿ. ಮಕ್ಕಳ ಕಡೆಯಿಂದ ಜಾಥಾ ಮಾಡಿಸೋದ್ರ ಮೂಲಕ ಮತ್ತು ಶಾಲೆಗಳಲ್ಲಿ ಕೈ ತೊಳೆಯುವ ದಿನಾಚರಣೆ ಅಂತ ಮಾಡಿ ಯಾವ ರೀತಿಯಾಗಿ ವೈಯಕ್ತಿಕವಾಗಿ ಶುಚಿತ್ವ ಕಾಪಾಡ್ಕೊಳ್ಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೂಡ ನಾವು ಈಗಾಗಲೇ ಕೊಡ್ತಾ ಇದ್ದೀವಿ. ಮತ್ತು ನಾವು ಕೂಡ ಮನೆಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ಮನೆ ಅಕ್ಕಪಕ್ಕ ಯಾವ ರೀತಿ ಶುಚಿತ್ವ ಇದೆ ನೋಡೋದು, ಅಲ್ಲಿ ನೀರು ನಿಂತಿದ್ರೆ ಆ ರೀತಿಯಾಗಿ ಇಟ್ಕೋಬಾರ್ದು ಅಂತಕ್ಕಂಥದ್ದನ್ನು ಗಮನಕ್ಕೆ ತರ್ತಾ ಇದ್ವಿ. ಮತ್ತು ಇಂಗು ಗುಂಡಿಗಳ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ನಾವು ಭಾಳಷ್ಟು ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀವಿ ಮಾಡ್ಕೊಳ್ಳಿ ಅಂತ. ಈಗಾಗಲೇ ಭಾಳಷ್ಟು ಜನ ಇಂಗು ಗುಂಡಿಯನ್ನು ಮಾಡ್ಕೊಂಡಿದ್ದಾರೆ, ಇನ್ನೂ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಈ ಆಶಾ ಅಂಗನವಾಡಿ ಕಾರ್ಯಕರ್ತರು ಈ ಲಾರ್ವಾ ಸರ್ವೆ ಅವುಗಳನ್ನು ಮಾಡೋದ್ರ ಮೂಲಕನೂ ಕೂಡ ಈ ನೀರು ನಿಲ್ಲದೆ ಇರೋ ಥರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಜನಗಳಿಗೂ ಕೂಡ ನಾವೆಲ್ಲ ಸಮಯ ಸಮಾರಂಭಗಳಲ್ಲಿ ಕೂಡ ವೈಯಕ್ತಿಕ ಶೌಚಾಲಯ ಸ್ನಾನ ಮಾಡ್ತಕ್ಕಂಥದ್ದಾಗಿರ್ಬೋದು, ಈಗ ಹೊರಗಡೆಯಿಂದ ಬಂದ ತಕ್ಷಣನೇ ಕೈ ತೊಳ್ಕೊಳ್ತಕ್ಕಂಥದ್ದು, ನಿಮ್ಮ ಆರೋಗ್ಯ ದೃಷ್ಟಿಯಿಂದ ನೀವು ವೈಯಕ್ತಿಕ ಶುಚಿತ್ವವನ್ನು ಕಾಪಾಡ್ಕೋಬೇಕು ಅಂತಕ್ಕಂಥ ಅಂಶವನ್ನು ನಾವು ಹೇಳ್ತಾ ಇದ್ದೀವಿ. ಮತ್ತು ಇದಲ್ಲದೆ ಈಗ ನಂದು ಶೌಚಾಲಯ ಒಂದು ಬಳಕೆಯಿಂದ ಏನೆಲ್ಲ ನಮ್ಮಲ್ಲಿ ಬದಲಾವಣೆ ಆಗಿದೆ ಅಂತ ಹೇಳ್ಬೇಕನ್ನೋದಾದ್ರೆ, ಮುಂಚೆ ಎಲ್ಲ ಈ ಹೊರಗಡೆ ಏನು ಬಯಲು ದೆಸೆಗೆ ಶೌಚಾಲಯ ಹೋಗೋದ್ರಿಂದಾಗಿ ರಸ್ತೆ ಅಕ್ಕಪಕ್ಕ ಸಾಕಷ್ಟು ಗಲೀಜುಗಳು, ಮತ್ತು ಹೆಣ್ಣು ಮಕ್ಕಳು ಒಂದು ರಾತ್ರಿ ಮತ್ತು ಕೆಲವೊಂದು ಸಂದರ್ಭಗಳಲ್ಲಿ ಹೊರಗಡೆ ಹೋಗ್ತಕ್ಕಂಥ ಭಾಳಷ್ಟು ಕಷ್ಟ ಆಗಿತ್ತು. ಮತ್ತು ಮನೆಯಲ್ಲಿರ್ತಕ್ಕಂಥ ಕಾಯಿಲೆಯಿಂದ ನರಳತಕ್ಕಂಥವರು ವೃದ್ಧರೂ ಕೂಡ ಈ ಮಳೆಗಾಲ ಅಂಥ ಸಂದರ್ಭದಲ್ಲಿ ಹೋಗಲು ಭಾಳಷ್ಟು ಸಮಸ್ಯೆಗಳಿದ್ವು. ಈಗ ವೈಯಕ್ತಿಕ ಶೌಚಾಲಯ ಏನು ಬಳಸೋದ್ರಿಂದಾಗಿ ಹಲವಾರು ವೃದ್ಧರು ಅವರೆಲ್ಲ ಅಲ್ಲೇ ಪಕ್ಕದಲ್ಲೇ ಶೌಚಾಲಯ ಇರೋದ್ರಿಂದ ಅವ್ರಿಗೂ ಕೂಡ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಾಗಿದೆ ಅಂತ ಹೇಳ್ಬೋದು. ಮತ್ತು ಮಹಿಳೆಯರಂತೂ ಸಾಕಷ್ಟು ಇದರಿಂದ ಒಳ್ಳೆಯದಾಗಿದೆ. ಈಗ ರಸ್ತೆ ಅಕ್ಕಪಕ್ಕ ಭಾಳಷ್ಟು ಶುಚಿತ್ವವನ್ನು ನಾವು ಕಾಣ್ತಾ ಇದ್ದೀವಿ.